ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 8/5/2023 ಹಾಗೂ 9/5/2023 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ಋಣಾತ್ಮಕ ಅಂಶಗಳನ್ನ ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. 2021-22 ರಾಷ್ಟ್ರೀಯ ಉತ್ಪಾದನಾ ಆವಿಷ್ಕಾರ ಸಮೀಕ್ಷೆ, ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೋವೇಷನ್ ಸರ್ವೆ ಪ್ರಕಾರ ಯಾವ ರಾಜ್ಯವು ಅತ್ಯಂತ ನವೀನ ರಾಜ್ಯ, ಮೋಸ್ಟ್ ಇನ್ನೋವೇಟಿವ್ ಸ್ಟೇಟ್ ಆಗಿದೆ? ಕರ್ನಾಟಕ. ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ UNIDO ಸಹಯೋಗದೊಂದಿಗೆ ಭಾರತದಲ್ಲಿ ಉತ್ಪಾದನೆಯಲ್ಲಿನ ನಾವೀನ್ಯತೆಯ ಮಟ್ಟದಲ್ಲಿ ನಡೆಸಿದ ಸಮೀಕ್ಷೆಯು ಕರ್ನಾಟಕ ರಾಜ್ಯವು ತನ್ನ ಉತ್ಪಾದನಾ ವಲಯದಲ್ಲಿ ಅತ್ಯಂತ ನವೀನವಾಗಿದೆ ಎಂದು ತಿಳಿಸಿದೆ. ಆವಿಷ್ಕಾರಗಳನ್ನು ಕೈಗೊಳ್ಳುವ ಉತ್ಪಾದನೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಕಂಪನಿಗಳನ್ನು ಹೊಂದಿದೆ. ಈ ತಿಂಗಳ ಆರಂಭದಲ್ಲಿ ಬಿಡುಗಡೆಯಾದ ರಾಷ್ಟ್ರೀಯ ಉತ್ಪಾದನಾ ಆವಿಷ್ಕಾರ ಸಮೀಕ್ಷೆ, ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೋವೇಷನ್ ಸರ್ವೆ NMIS 2021-22 ಈಶಾನ್ಯ ರಾಜ್ಯಗಳಲ್ಲಿ ಅಸ್ಸಾಂ ಹೊರತುಪಡಿಸಿ ಉತ್ಪಾದನೆಯಲ್ಲಿನ ನಾವೀನ್ಯತೆ ಕಡಿಮೆಯಾಗಿದೆ ಎಂದು ಕಂಡುಹಿಡಿದಿದೆ. ನಂತರ ಬಿಹಾರ ಇದೆ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯು ಕರ್ನಾಟಕಕ್ಕೆ ಮೊದಲ ಶ್ರೇಯಾಂಕ ನೀಡಿದೆ. ನಂತರ ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಹರಿಯಾಣವು ಹೆಚ್ಚಿನ ನಾವೀನ್ಯತೆಯ ರಾಜ್ಯಗಳಾಗಿವೆ. ಗುಡ್ಡಗಾಡು ರಾಜ್ಯಗಳಲ್ಲಿ ಉತ್ತರಾಖಂಡ ಅತಿ ಹೆಚ್ಚು ಅಂಕಗಳನ್ನು ಹೊಂದಿದೆ. ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು UTಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಹೊಂದಿವೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಈಶಾನ್ಯ ರಾಜ್ಯಗಳ ಹೊರತಾಗಿ ಜಾರ್ಖಂಡ್, ಒಡಿಶಾ ಮತ್ತು ಆಂಧ್ರಪ್ರದೇಶ ಕಡಿಮೆ ಕಾರ್ಯಕ್ಷಮತೆಯ ರಾಜ್ಯಗಳು. ತೆಲಂಗಾಣ, ಕರ್ನಾಟಕ ಮತ್ತು ತಮಿಳುನಾಡು ಆಯಾ ರಾಜ್ಯಗಳಿಂದ ಸಮೀಕ್ಷೆ ನಡೆಸಿದ ಒಟ್ಟು ಉತ್ಪಾದನಾ ಸಂಸ್ಥೆಗಳ ಪೈಕಿ ಕ್ರಮವಾಗಿ ಶೇಕಡ 46.18, ಶೇಕಡ 39.1 ಮತ್ತು ಶೇಕಡ 31.9 ನವೀನ ಸಂಸ್ಥೆಗಳ ಪಾಲನ್ನು ಹೊಂದಿವೆ ಎಂದು ವರದಿ ತಿಳಿಸಿದೆ. ಒಡಿಶಾ, ಬಿಹಾರ ಮತ್ತು ಜಾರ್ಖಂಡ್ ನವೀನ ಸಂಸ್ಥೆಗಳ ಕನಿಷ್ಠ ಪಾಲನ್ನು ಕ್ರಮವಾಗಿ 12.78%, 13.47% ಮತ್ತು 13.71% ಎಂದು ವರದಿ ಮಾಡಿದೆ. ಮೇರಿಲೆಬೋನ್ ಕ್ರಿಕೆಟ್ ಕ್ಲಬ್. ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಮುಂದಿನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಮಾರ್ಕ್ ನಿಕೋಲಸ್. ಇಂಗ್ಲೆಂಡಿನ ಮಾಜಿ ಕ್ರಿಕೆಟಿಗ ಮತ್ತು ಅನುಭವಿ ವೀಕ್ಷಕ ವಿವರಣೆಗಾರ ಮಾರ್ಕ್ ನಿಕೋಲಸ್ ಅವರು ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ನ ಮುಂದಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಕೋಲಸ್ ಅವರು ಪ್ರಸ್ತುತ ಅಧ್ಯಕ್ಷ ಸ್ಟೀಫನ್ ಫ್ರೈ ಅವರನ್ನು ಬದಲಾಯಿಸಲಿದ್ದಾರೆ ಮತ್ತು ಈ ವರ್ಷದ ಅಕ್ಟೋಬರ್ನಲ್ಲಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲಿದ್ದಾರೆ. ಅವರ ನೇಮಕಾತಿಯನ್ನು ಕ್ಲಬ್ನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಘೋಷಿಸಲಾಯಿತು. 1981 MCC ಸದಸ್ಯರಾಗಿ ಚುನಾಯಿತರಾದ ನಿಕೋಲಸ್ ದೂರದರ್ಶನದ ಕ್ರಿಕೆಟ್ನಲ್ಲಿ ಅತ್ಯಂತ ಗುರುತಿಸಬಹುದಾದ ವ್ಯಕ್ತಿಗಳಲ್ಲಿ ಒಬ್ಬರು. ಪ್ರಪಂಚದಾದ್ಯಂತದ ಆಟದ ಅಗ್ರಸ್ಥಾನದಲ್ಲಿ ಪ್ರಮುಖರಾಗಿದ್ದಾರೆ. ನಿವೃತ್ತಿಯ ನಂತರ ಅವರು ಮಾಧ್ಯಮಕ್ಕೆ ತೆರಳಿದರು ಮತ್ತು ಇಂಗ್ಲೆಂಡ್ನ ನಾಯಕತ್ವ ವಹಿಸಿದ್ದರು. ಮಾರ್ಕ್ ಅವರ ಜಾಗತಿಕ ಪಂದ್ಯಾವಳಿಗಳಿಗಾಗಿ ICC ಕಾಮೆಂಟರಿ ತಂಡಗಳಲ್ಲಿ ನಿಯಮಿತವಾಗಿರುತ್ತಾರೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ವೇಕ್ಫಿಟ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆಯುಷ್ಮಾನ್ ಖುರಾನ. ಹಾಸಿಗೆಗಳ ತಯಾರಕರಾದ ವೇಕ್ಫಿಟ್ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಟ ಆಯುಷ್ಮಾನ್ ಖುರಾನ ಅವರನ್ನು ವೇಕ್ಫಿಟ್ .com ಬ್ರಾಂಡ್ ಅಂಬಾಸಿಡರ್ ಆಗಿ ಸಹಿ ಮಾಡಿದೆ. ಬ್ರ್ಯಾಂಡ್ನ ಮುಖ ಮತ್ತು ಮುಂಬರುವ ಪ್ರಚಾರಗಳನ್ನು ಮುನ್ನಡೆಸುವುದರ ಜೊತೆಗೆ ನಟನು ನಿದ್ರೆಯ ಆರೋಗ್ಯ ಮತ್ತು ಆಧುನಿಕ ಸಂದರ್ಭದಲ್ಲಿ ಅದರ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಬ್ರ್ಯಾಂಡ್ಗೆ ಸಹಾಯ ಮಾಡುತ್ತಾನೆ. 2022 ಕಂಪನಿಯು ತನ್ನ ಆಫ್ಲೈನ್ ಚಿಲ್ಲರೆ ವಿಸ್ತರಣೆಯನ್ನು ಘೋಷಿಸಿತು ಮತ್ತು 100ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯುವ ಯೋಜನೆಯೊಂದಿಗೆ ದೇಶಾದ್ಯಂತ 22 ಭೌತಿಕ ಮಳಿಗೆಗಳನ್ನು ಪ್ರಾರಂಭಿಸಿದೆ. ಹೂ ಈಸ್ ದಿ ರೈಟ್ ಆನ್ಸರ್. ರೀಸೆಂಟ್ ಬ್ರ್ಯಾಂಡ್ ಅಂಬಾಸಿಡರ್ ರಿಷಿಭ್ ಪಂತ್ ಸ್ಟಾರ್ ಸ್ಪೋರ್ಟ್ಸ್ ಬಿಲೀವ್ ಅಂಬಾಸಿಡರ್ಸ್. ರೋಹಿತ್ ಶರ್ಮಾ ಜಿಯೋ ಸಿನಿಮಾ, ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ಇನ್ಫ್ಲುಯೆನ್ಸರ್ ಆಫ್ HSBC ಇಂಡಿಯಾ, ರಣವೀರ್ ಸಿಂಗ್ ಸ್ಟಾರ್ ಸ್ಪೋರ್ಟ್ಸ್, ವಿರಾಟ್ ಕೊಹ್ಲಿ ಲಕ್ಸರ್ ರೈಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, ಶ್ರೇಯಾ ಗೋಡಾವಟ್ ಇಂಡಿಯಾಸ್ ಅಂಬಾಸಿಡರ್ ಆಫ್ ಶಿ ಚೇಂಜಸ್ ಕ್ಲೈಮೇಟ್.
ಪಾಕಿಸ್ತಾನದ ನಾಯಕ ಬಾಬರ್ ಅಜಂ ಏಕದಿನ ಮಾದರಿಯಲ್ಲಿ ವೇಗವಾಗಿ 5000 ರನ್ ಪೂರೈಸಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಅವರು ಎಷ್ಟು ಇನ್ನಿಂಗ್ಸ್ಗಳಲ್ಲಿ 5000 ರನ್ಗಳ ಗಡಿ ದಾಟಿದರು? 99 ಇನ್ನಿಂಗ್ಸ್. ಪಾಕಿಸ್ತಾನದ ನಾಯಕ ಬಾಬರ್ ಅಜಂ ಏಕದಿನದಲ್ಲಿ ಅತಿ ವೇಗವಾಗಿ 5000 ರನ್ ಪೂರೈಸಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಅವರು 97 ಇನ್ನಿಂಗ್ಸ್ಗಳಲ್ಲಿ 5000 ರನ್ಗಳ ಗಡಿ ದಾಟಿದರು. 101 ಇನ್ನಿಂಗ್ಸ್ಗಳಲ್ಲಿ 5000 ರನ್ ಗಳಿಸಿದ ಹಾಶಿಂ ಆಮ್ಲಾ ಅವರ ದಾಖಲೆಯನ್ನು ಬಾಬರ್ ಮುರಿದರು. ಭಾರತದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ 114 ಇನ್ನಿಂಗ್ಸ್ಗಳಲ್ಲಿ 5000 ರನ್ ಗಳಿಸಿದ್ದರೆ ಆಸ್ಟ್ರೇಲಿಯಾದ ಎಡಗೈ ಬ್ಯಾಟರ್ ಡೇವಿಡ್ ವಾರ್ನರ್ 115 ಇನ್ನಿಂಗ್ಸ್ಗಳಲ್ಲಿ 5000 ರನ್ ಗಳಿಸಿದ್ದಾರೆ. ಹೂ ಈಸ್ ದಿ ರೈಟ್ ಆನ್ಸರ್? ಒಲಿಂಪಿಕ್ ಚಾಂಪಿಯನ್ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ 88.67 ಮೀಟರ್ ಎಸೆಯುವ ಮೂಲಕ ಡೈಮಂಡ್ ಲೀಗ್ 2023 ಪ್ರಶಸ್ತಿಯನ್ನು ಗೆದ್ದರು. ಈ ಡೈಮಂಡ್ ಲೀಗ್ 2023 ಯಾವ ನಗರದಲ್ಲಿ ನಡೆಯಿತು? ದೋಹಾ, ಕತಾರ್. ಒಲಿಂಪಿಕ್ ಚಾಂಪಿಯನ್ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅವರು ದೋಹಾದಲ್ಲಿ 88.67 ಮೀಟರ್ ಎಸೆಯುವ ಮೂಲಕ ಡೈಮಂಡ್ ಲೀಗ್ ಪ್ರಶಸ್ತಿಯನ್ನು ಗೆದ್ದರು. ಜೆಕ್ ಗಣರಾಜ್ಯದ ವಡ್ಲೆಜ್ ಎರಡನೇ ಸ್ಥಾನದಲ್ಲಿದ್ದರೆ ಗ್ರೆನಾಡಾದ ಪೀಟರ್ಸ್ ಮೂರನೇ ಸ್ಥಾನ ಪಡೆದರು. ಕಳೆದ ಸೆಪ್ಟೆಂಬರ್ನಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ 2022ರ ಡೈಮಂಡ್ ಲೀಗ್ ಫೈನಲ್ ಟ್ರೋಫಿಯನ್ನು ಗೆದ್ದ 25 ವರ್ಷದ ಚೋಪ್ರಾ 88.67 ಮೀಟರ್ ಅತ್ಯುತ್ತಮ ಎಸೆತದೊಂದಿಗೆ ಸ್ಟಾರ್ ಸ್ಟಡ್ ಫೀಲ್ಡ್ ಅನ್ನು ಸೋಲಿಸಿದರು. ಮತ್ತೊಂದೆಡೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಟ್ರಿಪಲ್ ಜಂಪ್ನಲ್ಲಿ ಚಾಂಪಿಯನ್ ಆಗಿರುವ ಭಾರತದ ಎಲ್ಡೋಸ್ ಪಾಲ್ ಡೈಮಂಡ್ ಲೀಗ್ ಚೊಚ್ಚಲ ಪಂದ್ಯದ ವೇಳೆ ಪುರುಷರ ಕ್ಷೇತ್ರದಲ್ಲಿ 10ನೇ ಸ್ಥಾನವನ್ನು ಗಳಿಸಿದರು. ಒನ್ ಈಸ್ ದಿ ರೈಟ್ ಆನ್ಸರ್? ಪ್ರತಿ ವರ್ಷ ಯಾವ ದಿನದಂದು ಇಂಟರ್ನ್ಯಾಷನಲ್ ನೋ ಡಯಟ್ ಡೇ ಅನ್ನು ಆಚರಿಸಲಾಗುತ್ತದೆ? 6 ಮೇ. ಪ್ರತಿ ವರ್ಷ ಮೇ 6ರಂದು ಅಂತಾರಾಷ್ಟ್ರೀಯ ನೋ ಡಯಟ್ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ದೇಹದ ಧನಾತ್ಮಕತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಮತ್ತು ಜನರು ತಮ್ಮ ದೈಹಿಕ ನೋಟವನ್ನು ಅಳವಡಿಸಿಕೊಳ್ಳಲು ಉತ್ತೇಜಿಸುತ್ತದೆ. ಸಾಮಾನ್ಯವಾಗಿ ಹಾನಿಕಾರಕ ಆಹಾರ ಪದ್ಧತಿಗಳಿಗೆ ಕಾರಣವಾಗುವ ಸಾಮಾಜಿಕ ಒತ್ತಡಗಳು ಮತ್ತು ಅವಾಸ್ತವಿಕ ಸೌಂದರ್ಯ ಮಾನದಂಡಗಳನ್ನು ತಿರಸ್ಕರಿಸುವ ದಿನ ಇದಾಗಿದೆ. 1992ರಲ್ಲಿ ಬ್ರಿಟಿಷ್ ಸ್ತ್ರೀವಾದಿ ಮೇರಿ ಇವಾನ್ಸ್ ಯಂಗ್ ಮೊದಲು ಅಂತಾರಾಷ್ಟ್ರೀಯ ನೋ ಡಯಟ್ ದಿನದ ಕಲ್ಪನೆಯನ್ನು ಪರಿಚಯಿಸಿದರು. ಯಂಗ್ ಅವರು ಎಲ್ಲಾ ಗಾತ್ರದ ದೇಹಗಳನ್ನು ಸ್ವೀಕರಿಸುವ ದಿನವನ್ನು ರಚಿಸಲು ಬಯಸಿದ್ದರು ಏಕೆಂದರೆ ಅವರು ತಿನ್ನುವ ಸಮಸ್ಯೆಯೊಂದಿಗೆ ಹೋರಾಡಿದರು. 4 ಈಸ್ ದಿ ರೈಟ್ ಆನ್ಸರ್? ಪ್ರತಿ ವರ್ಷ ಯಾವ ದಿನದಂದು ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ? 7 ಮೇ. ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಪ್ರತಿ ವರ್ಷ ಮೇ 7ರಂದು ಆಚರಿಸಲಾಗುತ್ತದೆ. ಉದ್ದೇಶ ರೋಗಗಳನ್ನು ತಡೆಗಟ್ಟುವ ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಾಧನವಾಗಿ ಕ್ರೀಡೆ ಮತ್ತು ವ್ಯಾಯಾಮವನ್ನು ಉತ್ತೇಜಿಸುವುದು. ಥೀಮ್ 2023 ಎಲ್ಲರಿಗೂ ಅಥ್ಲೆಟಿಕ್ಸ್ ಹೊಸ ಆರಂಭ. ಕ್ರೀಡೆಗಳ ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳ ಅರಿವನ್ನು ಉತ್ತೇಜಿಸುವ ಉದ್ದೇಶದಿಂದ 1996ರಲ್ಲಿ ಇಂಟರ್ನ್ಯಾಷನಲ್ ಅಮೆಚೂರ್ ಅಥ್ಲೆಟಿಕ್ ಫೆಡರೇಷನ್ IAAF ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಪರಿಚಯಿಸಿತು. 4 ಈಸ್ ದಿ ರೈಟ್ ಆನ್ಸರ್? ಇತ್ತೀಚಿನ ಫೋರ್ಬ್ಸ್ನ 2023ರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯ ಪ್ರಕಾರ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟು ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ. ಇತ್ತೀಚಿನ ಫೋರ್ಬ್ಸ್ನ 2023ರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯ ಪ್ರಕಾರ ಪೋರ್ಚುಗೀಸ್ ಫುಟ್ಬಾಲ್ ತಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 136 ಮಿಲಿಯನ್ ಡಾಲರ್ ಗಳಿಸುವ ಮೂಲಕ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಅಥ್ಲೀಟ್ ಆಗಿದ್ದಾರೆ. 130 ಮಿಲಿಯನ್ ಡಾಲರ್ ಗಳಿಕೆಯೊಂದಿಗೆ ಅರ್ಜೆಂಟೀನಾದ ವೃತ್ತಿಪರ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಎರಡನೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟು. ಫ್ರೆಂಚ್ ವೃತ್ತಿಪರ ಫುಟ್ಬಾಲ್ ಆಟಗಾರ ಕೈಲಿಯನ್ ಮೆಬೆಪ್ಪೆ ಒಟ್ಟು 120 ಮಿಲಿಯನ್ ಡಾಲರ್ ಗಳಿಕೆಯೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್? ಇಂಟರ್ನೆಟ್ ಇನ್ ಇಂಡಿಯಾ ವರದಿ 2022 ಇಂಟರ್ನೆಟ್ ಇನ್ ಇಂಡಿಯಾ ರಿಪೋರ್ಟ್ 2022 ಅನ್ನು IAMAI ಮತ್ತು ಕಾಂತಾರ ಬಿಡುಗಡೆ ಮಾಡಿದೆ. ಇದರ ಪ್ರಕಾರ ಎಷ್ಟು ಪ್ರತಿಶತ ಜನರು ಇಂಟರ್ನೆಟ್ ಸಂಪರ್ಕ ಹೊಂದಿದ್ದಾರೆ? 55%. ಇಂಟರ್ನೆಟ್ ಇನ್ ಇಂಡಿಯಾ ವರದಿ 2022 IAMAI ಮತ್ತು ಕಾಂತಾರ ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ ಭಾರತೀಯ ಜನಸಂಖ್ಯೆಯ 52% ಅಥವಾ 759 ಮಿಲಿಯನ್ ಜನರು 2022ರಲ್ಲಿ ತಿಂಗಳಿಗೆ ಒಮ್ಮೆಯಾದರೂ ಇಂಟರ್ನೆಟ್ ಪ್ರವೇಶವನ್ನು ಪಡೆದಿದ್ದಾರೆ. ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ 900 ಮಿಲಿಯನ್ಗೆ ಏರುವ ಸಾಧ್ಯತೆ ಇದೆ. ಒಟ್ಟು 759 ಮಿಲಿಯನ್ ಜನರಲ್ಲಿ 399 ಮಿಲಿಯನ್ ಜನರು ಗ್ರಾಮೀಣ ಭಾರತದಿಂದ ಬಂದಿದ್ದರೆ 360 ಮಿಲಿಯನ್ ಜನರು ನಗರ ಭಾರತದವರು. ಗ್ರಾಮೀಣ ಭಾರತವು ದೇಶದಲ್ಲಿ ಅಂತರ್ಜಾಲದ ಬೆಳವಣಿಗೆಯನ್ನು ಮುಂದುವರಿಸುತ್ತಿದೆ. 2025ರ ವೇಳೆಗೆ ಭಾರತದಲ್ಲಿನ ಎಲ್ಲಾ ಹೊಸ ಇಂಟರ್ನೆಟ್ ಬಳಕೆದಾರರಲ್ಲಿ
56% ಗ್ರಾಮೀಣ ಭಾರತದವರಾಗಿರುತ್ತಾರೆ. ನಗರ ಭಾರತದಲ್ಲಿ ಇಂಟರ್ನೆಟ್ ಹರಡುವಿಕೆ 2022ರಲ್ಲಿ ಕೇವಲ 6% ಬೆಳವಣಿಗೆಯನ್ನು ಕಂಡಿತು. ಬಿಹಾರದಲ್ಲಿ ಇಂಟರ್ನೆಟ್ ಹರಡುವಿಕೆ 32% ಮತ್ತು ಗೋವಾದಲ್ಲಿ ಇಂಟರ್ನೆಟ್ ಹರಡುವಿಕೆ 70% ಆಗಿದೆ. One is the right answer. ಕಳೆದ 5 ವರ್ಷಗಳಲ್ಲಿ ಭಾರತದ ದೇಶೀಯ ಕಲ್ಲಿದ್ದಲು ಉತ್ಪಾದನೆಯು ಎಷ್ಟು ಶೇಕಡ ಏರಿಕೆಯಾಗಿದೆ? 22%. ಕಳೆದ 5 ವರ್ಷಗಳಲ್ಲಿ ಭಾರತದ ದೇಶೀಯ ಕಲ್ಲಿದ್ದಲು ಉತ್ಪಾದನೆಯು 22% ಹೆಚ್ಚಾಗಿದೆ. ದೇಶದ ಒಟ್ಟಾರೆ ಕಲ್ಲಿದ್ದಲು ಉತ್ಪಾದನೆ 2022-23ರ ಹಣಕಾಸು ವರ್ಷದಲ್ಲಿ 893.08 ಮಿಲಿಯನ್ ಟನ್ಗಳಿಗೆ ಜಿಗಿತವನ್ನು ಕಂಡಿದೆ. 2018-2019ರ ಹಣಕಾಸು ವರ್ಷದಲ್ಲಿ 728.72 ಮಿಲಿಯನ್ ಟನ್ಗಳಿಗೆ ಹೋಲಿಸಿದರೆ ಸುಮಾರು 22.6% ಬೆಳವಣಿಗೆಯೊಂದಿಗೆ ಹೆಚ್ಚಾಗಿದೆ. ಬದಲಿ ಕಲ್ಲಿದ್ದಲು ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ದೇಶೀಯ ಕಲ್ಲಿದ್ದಲು ಉತ್ಪಾದನೆಯನ್ನು ಹೆಚ್ಚಿಸುವುದು ಸಚಿವಾಲಯದ ಆದ್ಯತೆಯಾಗಿದೆ. ಕಳೆದ 5 ವರ್ಷಗಳಲ್ಲಿ 15.9% ಬೆಳವಣಿಗೆಯೊಂದಿಗೆ 2018-19ರ ಹಣಕಾಸು ವರ್ಷದಲ್ಲಿ 606.89 ಮಿಲಿಯನ್ ಟನ್ಗಳಿಗೆ ಹೋಲಿಸಿದರೆ ಕೋಲ್ ಇಂಡಿಯಾ ಲಿಮಿಟೆಡ್ ಸಿಐಎಲ್ ಉತ್ಪಾದನೆಯು 703.21 ಮಿಲಿಯನ್ ಟನ್ಗಳಷ್ಟು ಹೆಚ್ಚಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಅನುರಾಗ್ ಠಾಕೂರ್ ಅವರು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2022 KIUG 2022 ಲೋಗೋ, ಜರ್ಸಿ, ಮ್ಯಾಸ್ಕಾಟ್, ಟಾರ್ಚ್ ಮತ್ತು ಗೀತೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಕೆಳಗಿನ ಯಾವ ನಗರವು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2022ನ್ನು ಆಯೋಜಿಸುತ್ತದೆ? ಲಕ್ನೋ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2022ನ ಲೋಗೋ, ಜೆರ್ಸಿ, ಮ್ಯಾಸ್ಕಾಟ್, ಟಾರ್ಚ್ ಮತ್ತು ಗೀತೆಯನ್ನು ಯುಪಿಯ ಲಕ್ನೋದಲ್ಲಿ ಬಿಡುಗಡೆ ಮಾಡಿದರು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ 3ನೇ ಆವೃತ್ತಿಯು ಮೇ 23ರಿಂದ ಜೂನ್ 3ರವರೆಗೆ ನಡೆಯಲಿದೆ. ಉದ್ಘಾಟನಾ ಸಮಾರಂಭವನ್ನು ಮೇ 25ರಂದು ಲಕ್ನೋದ ಬಾಬು ಬನಾರಸಿ ದಾಸ್ ವಿಶ್ವವಿದ್ಯಾಲಯದಲ್ಲಿ ನಿಗದಿಪಡಿಸಲಾಗಿದೆ. ಕೆಐಯುಜಿಯ ಮುಂಬರುವ ಆವೃತ್ತಿಯು ದೇಶಾದ್ಯಂತ 200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಿಂದ 4,700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಒಟ್ಟು ಭಾಗವಹಿಸುವಿಕೆ 7,000ಕ್ಕೂ ಹೆಚ್ಚು ತಲುಪಲಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಉತ್ತರ ಪ್ರದೇಶ್ ಕ್ಯಾಪಿಟಲ್ ಲಕ್ನೋ, ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್, ಗವರ್ನರ್ ಆನಂದಿ ಬೆನ್ ಪಟೇಲ್. ಕೆಳಗಿನವುಗಳಲ್ಲಿ ಯಾವುದು ಅಧ್ಯಾಪಕರ ನೇಮಕಾತಿಗಾಗಿ ಏಕೀಕೃತ ನೇಮಕಾತಿ ಪೋರ್ಟಲ್ ಸಿಯು ಚಯಾನ್ ಅನ್ನು ಪ್ರಾರಂಭಿಸಿದೆ? ವಿಶ್ವವಿದ್ಯಾಲಯ ಅನುದಾನ ಆಯೋಗ, ಯುಜಿಸಿ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ವಿಶ್ವವಿದ್ಯಾನಿಲಯ ಅನುದಾನ ಆಯೋಗವು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪಕರ ನೇಮಕಾತಿಗಾಗಿ ಏಕೀಕೃತ ನೇಮಕಾತಿ ಪೋರ್ಟಲ್ ಸಿಯು ಚಯನ್ ಅನ್ನು ಪ್ರಾರಂಭಿಸಿದೆ. ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಉದ್ಯೋಗ ಬಯಸುವ ಅಭ್ಯರ್ಥಿಗಳಿಗೆ ಪೋರ್ಟಲ್ ಒಂದೇ ವೇದಿಕೆಯನ್ನು ಒದಗಿಸುತ್ತದೆ. ಅವರು ತಮ್ಮನ್ನು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುತ್ತಾರೆ ಮತ್ತು ತಮಗಾಗಿ ವೈಯಕ್ತೀಕರಿಸಿದ ಡ್ಯಾಶ್ಬೋರ್ಡ್ ಅನ್ನು ರಚಿಸುತ್ತಾರೆ. ಅವರು ತಮ್ಮ ಅಪ್ಲಿಕೇಶನ್ಗಳನ್ನು ನೈಜ ಸಮಯದಲ್ಲಿ ಟ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತದೆ. ತಮ್ಮ ಅಪ್ಲಿಕೇಶನ್ ಅನ್ನು ನವೀಕರಿಸುವುದನ್ನು ಮುಂದುವರಿಸಬಹುದು ಮತ್ತು ಅಧ್ಯಾಪಕರ ಸ್ಥಾನಗಳನ್ನು ಜಾಹೀರಾತು ಮಾಡಿದ ಯಾವುದೇ ಸಿಇಒಗೆ ವರ್ಗಾಯಿಸಬಹುದು. ನೋಂದಾಯಿತ ಅರ್ಜಿದಾರರು ಯಾವುದೇ ಸಿಇಒನಿಂದ ಜಾಹೀರಾತು ಮಾಡಲಾದ ಹೊಸ ಖಾಲಿ ಹುದ್ದೆಗಳ ಬಗ್ಗೆ ತಿಳಿಸುವ ಸ್ವಯಂ ಇಮೇಲ್ ಅನ್ನು ಸಹ ಪಡೆಯುತ್ತಾರೆ. ವೇದಿಕೆಯು ವಿಶ್ವವಿದ್ಯಾನಿಲಯಗಳಿಗೆ ನೈಜ ಸಮಯದಲ್ಲಿ ಅಪ್ಲಿಕೇಶನ್ಗಳನ್ನು ಟ್ರ್ಯಾಕ್ ಮಾಡಲು ಅನುವು ಮಾಡಿಕೊಡುತ್ತದೆ. ಪೋರ್ಟಲ್ ನೈಜ ಸಮಯದ ವಿಶ್ಲೇಷಣೆ ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆಯ ಒಳನೋಟಗಳನ್ನು ಸಹ ಒದಗಿಸುತ್ತದೆ. ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯದ ಸ್ಕ್ರೀನಿಂಗ್ ಸಮಿತಿಯು ಅರ್ಜಿದಾರರ ವಿವರಗಳನ್ನು ವೀಕ್ಷಿಸಬಹುದು ಮತ್ತು ಪ್ರತಿ ಪ್ರವೇಶದ ವಿರುದ್ಧ ಅಪ್ಲೋಡ್ ಮಾಡಿದ ದಾಖಲೆಯನ್ನು ಪರಿಶೀಲಿಸಬಹುದು. ಇದು ಸಂಪೂರ್ಣ ಬಳಕೆದಾರ ಸ್ನೇಹಿ ಪೋರ್ಟಲ್ ಆಗಿದೆ ಮತ್ತು ನೇಮಕಾತಿ ಪ್ರಕ್ರಿಯೆಯಲ್ಲಿನ ಎಲ್ಲ ಪಾಲುದಾರರ ಅಗತ್ಯಗಳನ್ನು ಪೂರೈಸುತ್ತದೆ. ಯುಜಿಸಿ ಅಧ್ಯಕ್ಷ ಎಂ ಜಗದೀಶ್ ಕುಮಾರ್. ಕೆಳಗಿನ ಯಾವ ಕಂಪನಿಯು ಎಸ್ಎಂಬಿ ಕೇಂದ್ರಿತ ವೆಬ್ಸೈಟ್ ಮತ್ತು ಸಣ್ಣ ಹಾಗೂ ಮಧ್ಯಮ ವ್ಯವಹಾರಗಳನ್ನು ಬೆಂಬಲಿಸಲು ಮೀಸಲಾದ ಸಹಾಯವಾಣಿ ಎಂಬ 2 ಹೊಸ ಉಪಕ್ರಮಗಳನ್ನು ಪರಿಚಯಿಸಿದೆ? ಮೈಕ್ರೋಸಾಫ್ಟ್ ಇಂಡಿಯಾ. ಮೈಕ್ರೋಸಾಫ್ಟ್ ಇಂಡಿಯಾ 2 ಹೊಸ ಉಪಕ್ರಮಗಳನ್ನು ಪರಿಚಯಿಸಿದೆ. ಅವುಗಳೆಂದರೆ ಎಸ್ಎಂಬಿ ಕೇಂದ್ರಿತ ವೆಬ್ಸೈಟ್ ಮತ್ತು ಮೀಸಲಾದ ಸಹಾಯವಾಣಿ. ಎಸ್ಎಂಬಿ ಕೇಂದ್ರಿತ ವೆಬ್ಸೈಟ್ ಸಣ್ಣ ಮತ್ತು ಮಧ್ಯಮ ವ್ಯವಹಾರಗಳಿಗಾಗಿ ಮೈಕ್ರೋಸಾಫ್ಟ್ ಭಾರತದಲ್ಲಿನ ವ್ಯಾಪಾರ ಮಾಲೀಕರು ಮತ್ತು ಉದ್ಯಮಗಳನ್ನು ಗೆಳೆಯರೊಂದಿಗೆ ನೆಟ್ವರ್ಕ್ ಮಾಡಲು ಅವರ ಕೌಶಲ್ಯಗಳನ್ನು ಹೆಚ್ಚಿಸಲು ಮತ್ತು ಸಮಗ್ರ ಬೆಳವಣಿಗೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಸಹಾಯವಾಣಿಯು ಸ್ಮಾಲ್ ಅಂಡ್ ಮೀಡಿಯಂ ಬಿಸಿನೆಸ್ಗಳು ತಮ್ಮ
ಯಾಂತ್ರಿಕ ಅಳವಡಿಕೆ ಮತ್ತು ನಿಯೋಜನಾ ಪ್ರಯಾಣವನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡಲು ಮೀಸಲಾದ ಬೆಂಬಲವನ್ನು ನೀಡುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ದೇಶವು ಮಷಿನ್ ಸ್ಕ್ಯಾನ್ ಸಿ 2023 ಸಮಿತಿ ಶೃಂಗಸಭೆಯನ್ನು ಪ್ರಾರಂಭಿಸಿದೆ? ಯುಎಇ. ಯುಎಇ ಸರ್ಕಾರವು ಮಷಿನ್ ಸ್ಕ್ಯಾನ್ ಸಿ 2023 ಸಮಿತಿ ಶೃಂಗಸಭೆಯನ್ನು ಪ್ರಾರಂಭಿಸಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಎಕಾನಮಿ ಅಂಡ್ ರಿಮೋಟ್ ವರ್ಕ್ ಅಪ್ಲಿಕೇಶನ್ಸ್ ಆಫೀಸ್ ಅಂಡ್ ಮಷಿನ್ ಸ್ಕ್ಯಾನ್ ಸಿ ಕಂಪನಿ ಸಹಭಾಗಿತ್ವದಲ್ಲಿ ದುಬೈನ ಮ್ಯೂಸಿಯಂ ಆಫ್ ದ ಫ್ಯೂಚರ್ ನಲ್ಲಿ ನಡೆಯುತ್ತಿರುವ ಇಡೀ ಪ್ರದೇಶದಲ್ಲಿ ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ನಲ್ಲಿ ಇದು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಒಂದಾಗಿದೆ. ಎಐಯ ಭವಿಷ್ಯ ಮತ್ತು ಮುಂದಿನ ಸಿಲಿಕಾನ್ ವ್ಯಾಲಿಯನ್ನ ರಚಿಸುವ ಯುಎಇಯ ದೃಷ್ಟಿಗೆ ಕೊಡುಗೆ ನೀಡುವಲ್ಲಿ ಅದರ ಸಾಮರ್ಥ್ಯವನ್ನು ಚರ್ಚಿಸಲು ಪ್ರಪಂಚದಾದ್ಯಂತದ ತಜ್ಞರನ್ನ ಒಟ್ಟಿಗೂಡಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ. ದುಬೈನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ದುಬೈ ಫ್ಯೂಚರ್ ಫೌಂಡೇಶನ್ ಸಹಯೋಗದಲ್ಲಿ ಈವೆಂಟ್ ಆಯೋಜಿಸಲಾಗಿದೆ. ಶೃಂಗಸಭೆಯು ಎಐ ಕ್ಷೇತ್ರದಲ್ಲಿನ ವಿವಿಧ ತಜ್ಞರಿಂದ ಪ್ರಸ್ತುತಿಗಳು ಮತ್ತು ಪ್ಯಾನಲ್ ಚರ್ಚೆಗಳನ್ನು ಒಳಗೊಂಡಿತ್ತು. ಫೋರ್ ಈಸ್ ದಿ ರೈಟ್ ಆನ್ಸರ್. ಅಬೌಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುಎಇ. ಕ್ಯಾಪಿಟಲ್ ಅಬುಧಾಬಿ. ಕರೆನ್ಸಿ ದಿರಾಮ್. ಪ್ರೆಸಿಡೆಂಟ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಹ್ಯಾನ್. ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್. ಆಫಿಷಿಯಲ್ ಲ್ಯಾಂಗ್ವೇಜ್ ಅರಾಬಿಕ್. ಲೋಕಮಾಜೆ ಸಂಗತಿ ರಾಜಕೀಯ ಆತ್ಮಚರಿತ್ರೆ ಎಂಬ ಆತ್ಮಚರಿತ್ರೆಯ ಲೇಖಕರು ಯಾರು? ಶರದ್ ಪವಾರ್. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಎನ್ಸಿಪಿ ಅಧ್ಯಕ್ಷ ಶರದ್ ಪವಾರ್ ಅವರು ಮೇ 2, 2023 ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಲೋಕಮಾಜೆ ಸಂಗತಿ ರಾಜಕೀಯ ಆತ್ಮಚರಿತ್ರೆ ಎಂಬ ಶೀರ್ಷಿಕೆಯ ಅವರ ಆತ್ಮಚರಿತ್ರೆಯ ಬಿಡುಗಡೆಯ ಸಂದರ್ಭದಲ್ಲಿ ಪ್ರಸಿದ್ಧ ರಾಜಕಾರಣಿ ತಮ್ಮ ನಿವೃತ್ತಿಯ ಘೋಷಣೆ ಮಾಡಿದರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಬೇರ್ಪಟ್ಟ ನಂತರ 1999 ಸ್ಥಾಪನೆಯಾದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎನ್ಸಿಪಿಯ ಮೊದಲ ಅಧ್ಯಕ್ಷರಾಗಿದ್ದರು. ಇದಲ್ಲದೆ ಪವಾರ್ ಅವರು 4 ಅವಧಿಯ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪವಾರ್ ಅವರು ಪಿವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ರಕ್ಷಣಾ ಸಚಿವರಾಗಿ ಮತ್ತು ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ ಕೃಷಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಟು ಈಸ್ ದಿ ರೈಟ್ ಆನ್ಸರ್. ಬುದ್ಧ ಜಯಂತಿ ಎಂದು ಕರೆಯಲ್ಪಡುವ ಬುದ್ಧ ಪೂರ್ಣಿಮೆಯನ್ನು 5 ಮೇ 2023 ಆಚರಿಸಲಾಗುತ್ತಿದೆ. ಈ ವರ್ಷ ಭಗವಾನ್ ಗೌತಮ ಬುದ್ಧನ 8ನೇ ಜನ್ಮ ವಾರ್ಷಿಕೋತ್ಸವ ಆಗಿದೆ. 2585ನೇ ಜನ್ಮ ವಾರ್ಷಿಕೋತ್ಸವ. ಬುದ್ಧ ಜಯಂತಿ ಎಂದು ಕರೆಯಲ್ಪಡುವ ಬುದ್ಧ ಪೂರ್ಣಿಮಾವನ್ನು 5 ಮೇ 2023 ಆಚರಿಸಲಾಗುತ್ತದೆ. ಈ ದಿನವು ಬೌದ್ಧ ಧರ್ಮದ ಸ್ಥಾಪಕ ವ್ಯಕ್ತಿ ಎಂದು ಪೂಜಿಸಲ್ಪಟ್ಟ ಭಗವಾನ್ ಗೌತಮ ಬುದ್ಧನ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಈ ದಿನವನ್ನು ಪ್ರಪಂಚದಾದ್ಯಂತದ ಬೌದ್ಧರು ಭವ್ಯವಾದ ರೀತಿಯಲ್ಲಿ ಆಚರಿಸುತ್ತಾರೆ. ಅವರು ದತ್ತಿ ಚಟುವಟಿಕೆಗಳನ್ನು ಮತ್ತು ಮೆರವಣಿಗೆಗಳನ್ನು ಆಯೋಜಿಸುತ್ತಾರೆ ಮತ್ತು ಈ ಸಂದರ್ಭದಲ್ಲಿ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಬುದ್ಧ ಪೂರ್ಣಿಮೆಯನ್ನು ವೈಶಾಖ ಮಾಸದ ಹುಣ್ಣಿಮೆ ಎಂದು ಗುರುತಿಸಲಾಗುತ್ತದೆ. ಈ ವರ್ಷ ಇದು ಮೇ 5ರಂದು ಆಚರಿಸಲಾಯಿತು. ಬುದ್ಧನ ಜನನ ಮತ್ತು ಮರಣದ ನಿಖರವಾದ ದಿನಾಂಕಗಳು ತಿಳಿದಿಲ್ಲವಾದರೂ ಇತಿಹಾಸಕಾರರು ಸಾಮಾನ್ಯವಾಗಿ ಅವರ ಜೀವಿತಾವಧಿಯನ್ನು 563-483 ಬಿಫೋರ್ ಕ್ರಿಸ್ತ್ ಬಿಸಿ ನಡುವೆ ಅಂದಾಜು ಮಾಡುತ್ತಾರೆ. ಈ ವರ್ಷ ಗೌತಮ ಬುದ್ಧರ 2585ನೇ ಜನ್ಮ ವಾರ್ಷಿಕೋತ್ಸವವನ್ನ ಗುರುತಿಸುತ್ತದೆ. ಬುದ್ಧ ಹುಟ್ಟಿದ್ದು ನೇಪಾಳದ ಲುಂಬಿನಿಯಲ್ಲಿ. ಅವರು 35ನೇ ವಯಸ್ಸಿನಲ್ಲಿ ನಿರ್ವಾಣವನ್ನು ಪಡೆದರು. ಫೋರ್ ಈಸ್ ದಿ ರೈಟ್ ಆನ್ಸರ್. ವಿಶ್ವ ಕೈ ನೈರ್ಮಲ್ಯ ದಿನ ವರ್ಲ್ಡ್ ಹ್ಯಾಂಡ್ ಹೈಜಿನ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? 5 ಮೇ. ವಿಶ್ವ ಕೈ ನೈರ್ಮಲ್ಯ ದಿನವನ್ನು ಪ್ರತಿ ವರ್ಷ ಮೇ 5ರಂದು ಆಚರಿಸಲಾಗುತ್ತದೆ. ಉದ್ದೇಶ ಸೋಂಕಿನ ಹರಡುವಿಕೆಯನ್ನು ತಡೆಗಟ್ಟುವಲ್ಲಿ ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಕೈ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ಉತ್ತೇಜಿಸಲು. ಥೀಮ್ 2023 ಒಟ್ಟಾಗಿ ಆರೋಗ್ಯ ರಕ್ಷಣೆಯಲ್ಲಿ ಸೋಂಕುಗಳು ಮತ್ತು ಆಂಟೋ ಮೈಕ್ರೋಬಿಯಲ್ ಪ್ರತಿರೋಧವನ್ನು ತಡೆಗಟ್ಟಲು ನಾವು ಕ್ರಮವನ್ನ ವೇಗಗೊಳಿಸಬಹುದು ಮತ್ತು ಸುರಕ್ಷತೆ ಮತ್ತು ಗುಣಮಟ್ಟದ ಸಂಸ್ಕೃತಿಯನ್ನ ನಿರ್ಮಿಸಬಹುದು. ಇದರಲ್ಲಿ ಕೈ ನೈರ್ಮಲ್ಯ ಸುಧಾರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಈ ವರ್ಷದ ಗಮನವು ನೈರ್ಮಲ್ಯದ ಕಡೆಗೆ ಕ್ರಮಗಳನ್ನು ಬೆಳೆಸುವುದು. ಅದು ಸೋಂಕುಗಳ ಅಪಾಯವನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ. ವಿಶ್ವ ಕೈ ನೈರ್ಮಲ್ಯ ದಿನದ ಇತಿಹಾಸವನ್ನು 2009ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಮೊದಲ ಜಾಗತಿಕ ರೋಗಿಗಳ ಸುರಕ್ಷತಾ ಸವಾಲನ್ನು ಪ್ರಾರಂಭಿಸಿದಾಗ ಗುರುತಿಸಬಹುದು. ಇದು ಆರೋಗ್ಯ ಕಾರ್ಯಕರ್ತರು ಮತ್ತು ರೋಗಿಗಳ ಸುರಕ್ಷತೆಯನ್ನು ಸುಧಾರಿಸಲು ವಿಶ್ವಾದ್ಯಂತ ಬದ್ಧತೆಗೆ ಕರೆ ನೀಡಿತು. 3 is the right answer. ಭಾರತದಲ್ಲಿ ಇತ್ತೀಚೆಗೆ ಯಾವ ಕಂಪನಿಯು ಟೆಲಿಕಾಂ ಪರವಾನಗಿಯನ್ನು ಪಡೆದುಕೊಂಡಿದೆ? ಝೂಮ್.
ಜೂಮ್ ವಿಡಿಯೋ ಕಮ್ಯುನಿಕೇಶನ್ಸ್ ವಿಡಿಯೋ ಕಾನ್ಫರೆನ್ಸಿಂಗ್ ಪ್ಲಾಟ್ಫಾರ್ಮ್ ಜೂಮ್ನ ಮಾತೃಸಂಸ್ಥೆ ಭಾರತೀಯ ಟೆಲಿಕಾಂ ಇಲಾಖೆಯಿಂದ ರಾಷ್ಟ್ರವ್ಯಾಪಿ ಟೆಲಿಕಾಂ ಪರವಾನಗಿಯನ್ನು ಪಡೆದುಕೊಂಡಿದೆ. ಇದರ ಅಡಿಯಲ್ಲಿ ಕಂಪನಿಯು ಈಗ ದೇಶದ ಉದ್ಯಮ ಗ್ರಾಹಕರಿಗೆ ದೂರವಾಣಿ ಸೇವೆಯನ್ನು ಮತ್ತು ಉದ್ಯಮ ಗ್ರಾಹಕರಿಗೆ ಕ್ಲೌಡ್ ಆಧಾರಿತ ಖಾಸಗಿ ಶಾಖೆ ವಿನಿಮಯ ಸೇವೆಯನ್ನು ಅಂದರೆ ಜೂಮ್ ಫೋನ್ ಒದಗಿಸುತ್ತದೆ. ಜೂಮ್ ವಿಡಿಯೋ ಕಾನ್ಫರೆನ್ಸಿಂಗ್ ಆಧಾರಿತ ಅಮೆರಿಕನ್ ಕಂಪನಿಯಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ, ಪ್ರಶ್ನೆ ಒಂದು, ಬುದ್ಧನ ಹುಟ್ಟಿದ ಸ್ಥಳ ಯಾವುದು? ಪ್ರಶ್ನೆ ಎರಡು, ಇತ್ತೀಚಿನ ಫೋರ್ಬ್ಸ್ ನ 2023ರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯ ಪ್ರಕಾರ ಎರಡನೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟು ಯಾರು? ಇತ್ತೀಚಿನ ಫೋರ್ಬ್ಸ್ ನ 2023ರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯ ಪ್ರಕಾರ ಎರಡನೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟು ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೆ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.